ಬೆಲೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ರಿ, ಬಟ್ ಪ್ರತಿಭಟನೆಯನ್ನ ಹತ್ತಿಕ್ಕುವಂತಹ ಕೆಲಸ ಆಗಿದೆ. ಈ ಕರ್ನಾಟಕ ರಾಜ್ಯದಲ್ಲಿ ಬಂದಂತ ಸಿದ್ದರಾಮಯ್ಯನವರ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದ ಒಂದಲ್ಲ ಒಂದ್ ರೀತಿಯಾದಂತ ಭ್ರಷ್ಟಾಚಾರ ಮಾಡ್ಕೊಂಡೇ ಬಂದಿದೆ. ಹಿಂದೆ ಎಸ್ ಸಿ ಬಿ ಟಿ ಎಸ್ ಪಿ ಹಣ ಏನಿತ್ತು, ಹಣವನ್ನ ಗುಳು ಮಾಡೋದ್ರ ಮುಖಾಂತರ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಮೋಸ ಮಾಡಿ ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನ ಲೂಟಿ ಮಾಡಿ ತೆಲಂಗಾಣ ರಾಜ್ಯಕ್ಕೆ ಕಳಿಸಿ ಎಷ್ಟೋ ಬಾರ್ಗಳ ಓನರ್ಗಳು ಅಕೌಂಟ್ಗೆ ದುಡ್ಡು ಹಾಕಿ ಅದನ್ನ ಡ್ರಾ ಮಾಡೋದ್ರ ಮುಖಾಂತರ ಚುನಾವಣೆಗೆ ಹಣ ಸಾಕ್ಸಿರ್ತಕ್ಕಂಥ ಈ ಕಾಂಗ್ರೆಸ್ ಪಾರ್ಟಿ ಎಲ್ಲ ಸಚಿವಾಲಯದ ಹಣಗಳನ್ನು ಲೂಟಿ ಮಾಡಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಸಾಬೀತಾಗಿದೆ. ಅದಕ್ಕೋಸ್ಕರ ಇವತ್ತು ಡೀಸೆಲ್ ಪೆಟ್ರೋಲ್ ಬೆಲೆನೂ ಜಾಸ್ತಿ ಮಾಡಿ ಬಡವ್ರಿಗೆ ಬರೇ ಅಂತ ಕೆಲಸ ಮಾಡಿರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ಈ ಭ್ರಷ್ಟಾಚಾರಗಳೇನು ನಡೆದಿದೆ ಹಣಕಾಸು ಸಚಿವರು ಅವರೇ ಆಗಿರೋದ್ರಿಂದ ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ ಹೇಳ್ಬಿಟ್ಟು ಹೇಳಿ ನಾವು ಒತ್ತಾಯ ಮಾಡ್ತೇವೆ.